ಐದು ವರ್ಷಗಳ ನಂತರ ನಮ್ಮ ಗ್ರಾಮ ನೆನಪಿಗ್ ಬಂತ. ಶಾಸಕ ಹರ್ಷವರ್ಧನ್ಗೆ ಹಿಗ್ಗಾಮುಗ್ಗಾ ತರಾಟೆ. ಪ್ರಚಾರ ಕೈಬಿಟ್ಟು ಹಿಂದಿರುಗಿದ ಎಂಎಲ್ಎ. ಐದು ವರ್ಷಗಳ ನಂತರ ಗ್ರಾಮಕ್ಕೆ ಎಂಟ್ರಿ ಕೊಟ್ಟ ನಂಜನಗೂಡು ಕ್ಷೇತ್ರದ ಶಾಸಕ ಹರ್ಷವರ್ಧನ್ಗೆ ಗ್ರಾಮಸ್ಥರು ಬಿಸಿ ಮುಟ್ಟಿಸಿದ್ದಾರೆ. ಚುನಾವಣಾ ಪ್ರಚಾರದ ಮೊದಲ ದಿನವೇ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ದೇವನೂರು ಗ್ರಾಮದಲ್ಲಿ ಪ್ರಚಾರಕ್ಕೆ ಬಂದ ಶಾಸಕರಿಗೆ ಗ್ರಾಮಸ್ಥರ ಆಕ್ರೋಶ ಎದುರಿಸಬೇಕಾಗಿ ಬಂದಿದೆ. ಹರ್ಷವರ್ಧನ್ ನೆರವಿಗೆ ಬಂದ ಇತರ ಮುಖಂಡರಿಗೂ ಗ್ರಾಮಸ್ಥರು ಚೀಮಾರಿ ಹಾಕಿದ್ದಾರೆ. ದೇವನೂರು ಗ್ರಾಮದ ಶ್ರೀ ಗುರುಮಲ್ಲೇಶ್ವರ ಮಠಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಇಂದು ಶಾಸಕ ಹರ್ಷವರ್ಧನ್ ಪ್ರಚಾರ ಆರಂಭಿಸಿದರು. ಗ್ರಾಮದ 100ಕ್ಕೂ ಹೆಚ್ಚು ಯುವಕರು ಸುತ್ತುವರಿದು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು. ನಿಮ್ಮ 5 ವರ್ಷಗಳ ಆಡಳಿತ ಅವಧಿಯಲ್ಲಿ ದೇವನೂರು ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಆಗಲಿಲ್ಲ. ದೇವನೂರು ಗ್ರಾಮದ ಪ್ರಸಿದ್ಧ ಮತ್ತು ಪ್ರಖ್ಯಾತ ಮಠದ ಮುಂಭಾಗದಲ್ಲಿ ಕೇವಲ ಒಂದು ಬೀದಿ ದೀಪ ಸರಿಪಡಿಸಲು ನಿಮ್ಮ ಕೈಯಲ್ಲಾಗಲಿಲ್ಲ. ಶುದ್ಧ ಕುಡಿಯುವ ನೀರಿನ ಸೌಲಭ್ಯವನ್ನ ಕೂಡ ಕಲ್ಪಿಸಲು ಸಾಧ್ಯವಾಗಲಿಲ್ಲ. ಅಂದಮೇಲೆ ನಮ್ಮ ಮತ ನಿಮ್ಗೆ ಯಾಕೆ? ನೀವು ನಮ್ಮನ್ನ ಯಾಕಾಗಿ ಮತ ಕೇಳುತ್ತೀರಿ? ರೀ ಶಾಸಕರೇ, ನಿಮ್ಮ ಶ್ವೇತಪತ್ರ ಯಾಕ್ರಿ ಬೇಕು? 5 ವರ್ಷಗಳು ಕಳೆದ ಮೇಲೆ ನಿಮಗೆ ದೇವನೂರು ಗ್ರಾಮ ನೆನಪಿಗ್ ಬಂತ? ಕೇವಲ ದುರಸ್ತಿ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ ಮಾಡಿ ನಿಮಗೆ ಬೇಕಾದವರ ಹೆಸರಿಗೆ ಹಾಕಿ ಈಗ ಅಭಿವೃದ್ಧಿ ಅಂತ ಹೆಸರೇಳುತ್ತೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯುವಕರು ಕೇಳಿದ ಅಭಿವೃದ್ಧಿಯ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಹರ್ಷವರ್ಧನ್ ತಬ್ಬಿಬ್ಬಾದರು. ನಂತರ ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಹಿಂದಿರುಗಿದ್ರು. ಇದು ಮಾನವೀಯ ಸಂದೇಶದ ಜನವಾಹಿನಿ.